ಸ್ಕ್ಯಾನಿಂಗ್ ಅಂದ್ರೆ ನಾನಾ ರೀತಿ ಆರೋಗ್ಯ ಸಮಸ್ಯೆಗಳಿರುತ್ತೆ ಅಂತ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡು ಅಂತಂದ್ರೆ ಇವನು ಇಲ್ದಿದ್ದೇ ಮಾಡ್ಕೊಂಡು ಕುತ್ಕೊಂಡು ಸರಿಸರಿಯಾಗಿ ಏಟ್ ತಿಂದಿದ್ದಾನೆ. ಸೊ ಫೈನಲಿ ಯಾರೋ ಒಬ್ಬ ಮಹಿಳೆ ಗಮನಿಸ್ತಾಳೆ ಈ ತರ ವಿಡಿಯೋ ಮಾಡ್ತಾ ಇರ್ತಾನೆ ಅಂತ. ಆಕೆ ಗಮನಕ್ಕೆ ಬಂದ ನಂತರ ಮೊಬೈಲ್ ಅನ್ನ ಕಸಿದುಕೊಂಡು ಪರಿಶೀಲನೆ ನಡೆಸಿದಾಗ ಈತನ ಕಾಮುಕ ಕೃತ್ಯ ಬಯಲಿಗೆ ಬಂದಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಗಜೇಂದ್ರ. ಸೊ ಗಜ, ಇಲ್ಲಿ ನೋಡ್ಬೋದು ಸ್ಕ್ಯಾನಿಂಗ್ ಸೆಂಟರ್ ಅಂದ್ರೆ ಪಾಪ ನಾನಾ ರೀತಿ ಕಾಯಿಲೆಗಳಿರುತ್ತೆ, ಅವ್ರದೇ ಸಮಸ್ಯೆಗಳು ಅವರಿರುತ್ತೆ. ಅಲ್ಲೂ ಕೂಡ ಈ ತರದ ವಿಕೃತ ಮನಸ್ಥಿತಿಯವರು ಇರ್ತಾರೆ ಅಂತಂದಾಗ ಪಾಪ ಹೆಣ್ಮಕ್ಳಿಗೆ ಎಷ್ಟು ಮುಜುಗರ ಆಗ್ಬೋದು ನಾಳೆ ದಿವಸ ಏನಾದ್ರೂ ಆರೋಗ್ಯ ವಿಷಯಗಳು ಬಂದಾಗ ಅಂತ. ಖಂಡಿತವಾಗ್ಲೂ ಶಾಲಿನಿ, ಏನು ತುಮಕೂರಿನ ಗಾಂಧಿನಗರದಲ್ಲಿರುವಂತಹ ಒಂದು ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಈ ರೀತಿ ಅವಮಾನೀಯ ಒಂದು ಕೃತ್ಯ ನಡೆದಿರುವಂತದ್ದು ನಿಜಕ್ಕೂ ಒಂದು ಮಹಿಳೆಯರಿಗೆ ಎಲ್ಲ ಒಂದ್ ಕಡೆ ಈ ರೀತಿಯಾದಂತ ಒಂದು ಅಸಭ್ಯ ವರ್ತನೆ ಮಾಡಿರುವಂತದ್ದು ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ. ಯಾಕೆ ಅಂದ್ರೆ ಮಹಿಳೆಯರು ಆ ಸ್ಕ್ಯಾನಿಂಗ್ ಸೆಂಟರ್ ಗೆ ಹೋಗೋದು ಒಂದು ಅವರ ಒಂದು ಕಾಯಿಲೆಗಳನ್ನ, ಅವರ ಒಂದು ಆರೋಗ್ಯ ಸ್ಥಿತಿ ಗಂಭೀರ ಇರೋದಕ್ಕೆ ಅಲ್ಲಿ ಒಂದು ಚಿಕಿತ್ಸೆಗಾಗಿ ಅಲ್ಲಿಗೆ ದೌಡಾಯಿಸಿರ್ತಾರೆ, ಅಲ್ಲಿಗೆ ಹೋಗಿರ್ತಾರೆ. ಅಂತದ್ರಲ್ಲಿ ಅವರ ಪ್ರಾಬ್ಲಮ್ ಅವ್ರಿಗೆ ಇರುತ್ತೆ, ಆದ್ರೆ ಇಲ್ಲ ಇನ್ನೊಂದು ಪ್ರಾಬ್ಲಮ್ ನ ಸೃಷ್ಟಿ ಮಾಡ್ಕೊಂಡು ಅವರು ಹೀಗೆ ಒಂದು ಅವಮಾನೀಯ ಕೃತ್ಯಕ್ಕೆ ಬಲಿಯಾಗೋದಿದೆಯಲ್ಲ, ನಿಜಕ್ಕೂ ಇದು ಕಣ್ಣೀಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿರುವಂತ ಒಬ್ಬ ಕಾಮುಕ ಪಿಶಾಚಿ ಹರೀಶ್ ಚಾಮರಾಜನಗರ ಮೂಲದವನವನು, ಅವನು ಒಂದು ಟಾಯ್ಲೆಟ್ ವಾಶ್ರೂಮ್ ನಲ್ಲಿ ಮಹಿಳೆಯರ ವಾಶ್ರೂಮ್ ನಲ್ಲಿ ಮೊಬೈಲ್ ನ ಇಟ್ಟು ಈ ರೀತಿಯಾದಂತ ಒಂದು ವಿಡಿಯೋ ಚಿತ್ರೀಕರಣ ಮಾಡಿರೋದು ನಿಜಕ್ಕೂ ಕೂಡ ಇದು ತುಮಕೂರಿನ ಜನತೆ ತಲೆಬಗ್ಸುವಂತ ಒಂದು ಕೆಲಸ ಮಾಡಿರುವಂತದ್ದು ಆ ಕಾಮುಕ. ನಿಜಕ್ಕೂ ಈ ಒಂದು ಕೃತ್ಯ ಇಡೀ ತುಮಕೂರನ್ನೇ ತಲ್ಲಣ ಮಾಡಿರುವಂತದ್ದು. ಸ್ಕ್ಯಾನಿಂಗ್ ಸೆಂಟರ್ಗೂ ಕೂಡ ಸಾರ್ವಜನಿಕರು ಅಲ್ಲಿ ಮುತ್ತಿಗೆ ಆಗ್ತಾರೆ, ಆತನನ್ನ ಧರ್ಮದೇಟು ಕೂಡ ಆತನಿಗೆ ಸಾರ್ವಜನಿಕರು ನೀಡ್ತಾರೆ. ಯಾಕೆಂದ್ರೆ ಪೊಲೀಸರು ಕೂಡ ಇದನ್ನ ಯಾವ ರೀತಿಯಾದಂತ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಇವನಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೋ ಕಾದ್ ನೋಡ್ಬೇಕಾಗಿದೆ ಶಾಲಿನಿ. ಸೊ ಸ್ಕ್ಯಾನಿಂಗ್ ಸೆಂಟರ್ ನ ಮಾಲೀಕರು ಏನಾದ್ರೂ ಮಾತನಾಡಿದಾರ, ಅವ್ರೇನಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರ, ಅಥವಾ ಸಾರ್ವಜನಿಕರಿಗೆ ಏನ್ ಉತ್ತರ ಕೊಟ್ಟಿದಾರಂತೆ, ಎಂತವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅಂತ? ಸದ್ಯಕ್ಕೆ ನಮ್ಗಿರುವ ಮಾಹಿತಿ ಪ್ರಕಾರ ಶಾಲಿನಿ, ಯಾವುದೇ ಕ್ಯಾಮ್ರಾ ಮುಂದಾಗ್ಲಿ ಅಥವಾ ಸಾರ್ವಜನಿಕರ ಮುಂದಾಗ್ಲಿ ಆತ ಏನು ಡಾಕ್ಟರ್ ಇದ್ದಾರೆ ಅವರು ಕಾಣಿಸ್ಕೊಂಡಿಲ್ಲ, ಮತ್ತೆ ಹೇಳಿಕೆಗಳನ್ನು ಯಾವುದೇ ರೀತಿ ಕೊಟ್ಟಿಲ್ಲ. ಯಾಕೆಂದ್ರೆ ನಮ್ಮ ಫೋನ್ಗೂ ದೂರವಾಣಿ ಸಂಪರ್ಕವೂ ಕೂಡ ಅವರು ಸಿಗ್ತಾ ಇಲ್ಲ. ಈಗ ಒಂದು ಪೊಲೀಸ್ ಅವರು ಕೂಡ FIR ನ ದಾಖಲು ಮಾಡಿದ್ದಾರೆ ಹೊಸ ಬಡಾವಣೆಯಲ್ಲಿ, ಅವ್ರನ್ನು ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ಮೊಬೈಲ್ ಅಂದ್ರೆ ಯಾವ ಮಹಿಳೆ ಆ ಮೊಬೈಲ್ ನ ಪರಿಶೀಲಿಸಿದ್ರು ಆ ಮಹಿಳೆಯರು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಈ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಈ ರೀತಿಯಾದಂತ ಒಬ್ಬ ಕಾಮುಕನನ್ನ ಹಿಡಿದು ಪೊಲೀಸ್ನವರು ಈಗಾಗಲೇ ವಿಚಾರಣೆ ಮಾಡಿ FIR ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಸರಣಿ. ಎಸ್, ಥ್ಯಾಂಕ್ ಯು ಗಜೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇದಿಷ್ಟು ಪ್ರತಿನಿಧಿ ಗಜೇಂದ್ರ ನೀಡಿದಂತಹ ಮಾಹಿತಿಯಾಗಿತ್ತು. ಸೊ ಸದ್ಯ ಪೊಲೀಸರು ಆತನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಮೊಬೈಲ್ನಲ್ಲಿ ಆತ ದೃಶ್ಯವನ್ನು ಸೆರೆ ಹಿಡಿದಂತದನ್ನು ಪತ್ತೆ ಹಚ್ಚಿದಂತಹ ಮಹಿಳೆಯ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಆಕೆ ಹತ್ರನೂ ಕೂಡ ಮಾಹಿತಿನ ಕಲೆ ಹಾಕಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಸ್ಕ್ಯಾನಿಂಗ್ ಸೆಂಟರ್ನ ವೈದ್ಯರಾಗಿರಲಿ ಅಥವಾ ಅದರ ಮಾಲೀಕರು ಯಾರಿದ್ದಾರೆ ಅವರು ಯಾರು ಕೂಡ ಮಾಧ್ಯಮದ ಮುಂದೆ ಕೂಡ ಬಂದಿಲ್ಲ. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅವರು ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿಲ್ಲ, ಬದಲಾಗಿ ತಲೆಮರೆಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ದೂರವಾಣಿ ಸಂಪರ್ಕಕ್ಕೂ ಕೂಡ ಅವರು ಸಿಗ್ತಾ ಇಲ್ಲ. ಸೊ ಈ ಎಲ್ಲ ವಿಷಯಗಳನ್ನು ನಾವಿಲ್ಲಿ ಗಮನಿಸುವಂಥದ್ದಾದರೆ ಇತ್ತಂತಾರೆ. ಇಲ್ಲೊಂದು ಕಡೆ ಹೆಲ್ತ್ ವಿಷಯ ಅಂತ ಬಂದಾಗ, ಸ್ಕ್ಯಾನಿಂಗ್ ಸೆಂಟರ್ಸ್ ಅಂತ ಬಂದಾಗ ಬಸರಿ ಬಾಣಂತಿರು ಇರ್ತಾರೆ, ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ಬಂದಾಗ ಅಲ್ಲಿ ಇವರ ಕಾಮತೃಷೆಗೆ ಈ ಥರದ ಚೇಷ್ಟೆಗಳನ್ನು ಮಾಡ್ತಾರೆ ಅಂತಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮತ್ತು ಈತನಿಗೆ ಕೊಡುವಂತಹ ಶಿಕ್ಷೆ ಈತರೆ ಯಾವ ವಿಕೃತ ಮನಸ್ಥಿತಿಯ ವ್ಯಕ್ತಿಗೂ ಕೂಡ ಒಂದು ಪಾಠ ಆಗಬೇಕಾಗುತ್ತೆ. ಸೊ ಸದ್ಯ ಎಲ್ಲರ ಕಣ್ಣು ಕೂಡ ಈ ಒಂದು ಪ್ರಕರಣ ಮೇಲೆ ಈಗ ಇರುವಂಥದ್ದು. ಸೊ ಪೊಲೀಸರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ.